ಜೆಎಂ ಕೊರಬು ನಾಯಕತ್ವದಲ್ಲಿ ಜೆಎಂ ಕೊರಬು ಫೌಂಡೇಶನ್ ವತಿಯಿಂದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಜೆಎಂ ಕೊರಬೂರವರು ರೈತರ ಭದ್ರತೆ, ದೇಶದ ಭದ್ರತೆ, ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಖಾಸಗೀಕರಣ, ಕಾರ್ಮಿಕ ಕಾಯ್ದೆ, ಪ್ರತಿ ಟನ್ ಕಬ್ಬಿಗೆ 3,100 ರೂಪಾಯಿ ನಿಗದಿಪಡಿಸಬೇಕೆಂದು ಹೇಳಿದರು. ವರದಿ ಸುನೀಲ್ ಕಿಣಗಿ. ಕೈ ಬಿಡಬೇಕು, ಇಲ್ಲ ಅಂದ್ರೆ ನಿನ್ನ ಕುರ್ಚಿ ಖಾಲಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಅವರನ್ನ ಒತ್ತಾಯಿಸ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಸಮಾಜ ನ್ಯಾಯಕ್ಕಾಗಿ, ಎಲ್ಲ ಸಮಾಜದ ಏಳಿಗೆಗಾಗಿ ಜೀವ ಬಿಟ್ಟಂತ ವಿಶ್ವ ಮಾನವ ಬಸವಣ್ಣವರ ಪಾದಗಳಿಗೆ ನಮಸ್ಕರಿಸಿ ಮತ್ತು ಹೋರಾಟದಿಂದ ಸತತವಾಗಿ ಹೋರಾಟ ಮಾಡಿ ಇಡೀ ಜೀವನನೇ ಹೋರಾಟಕ್ಕಾಗಿ ಕಳೆದಂತ ಈಗ ತಾನೇ ಶಾಸಕರಾಗಿ ಚುನಾಯಿತ ಆಗಿದೆ. 2 ವರ್ಷದಿಂದ ಅವರು ಶಾಸಕರಾಗಿದ್ರು. 3-4 ತಿಂಗಳ ಹಿಂದೆ ಅಸೆಂಬ್ಲಿ ಒಳಗ ಚಮತ್ಕಾರವಾಗಿ ಭಾಷಣ ಮಾಡಿ ಇಡೀ ದೇಶ ರಾಜ್ಯದ ಗಮನ ಸೆಳೆದಂತ ಮಹಾನ್ ವ್ಯಕ್ತಿ ನಾರಾಯಣರವರು ಮೃತ ವಿಧಿವಶವಾಗಿದ್ದಾರೆ. ಅದು ಬಹಳ ನೋವಾಗುವ ಸಂಗತಿ. ಅವರೆಲ್ಲರಿಗೂ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಮ್ಮ ಈ ರೈತ ಸಂಘದ ಹೋರಾಟದ ಕಾರ್ಯಕ್ರಮವನ್ನು ನಡೆಸೋಣ. ತಾವೆಲ್ಲರೂ ಕೂತಲ್ಲೇ, ನಾವೆಲ್ಲ ನಿಂತವರು ನಿಂತಲ್ಲೇ